ಪೊಲಿಟಿಕ್ಸ್ ಗೆ ಬಂದು ಇನ್ಚಾರ್ಜ್ ತಗೋಬೇಕು ಅಂತ ಹೇಳ್ತಿದ್ರು ನಾವು ಯೋಚನೆ ಮಾಡಿದಂಗೆ ಯುವಕರಿಗೆ ಬರುವಂತ ಒಂದು ಓಪನ್ ಡೋರ್ ಇರಬೇಕು ಒಂದು ಇನ್ಪುಟ್ ಲೈನ್ ಇರಬೇಕು ಅದನ್ನ ಯೋಚನೆ ಮಾಡ್ತಾ ನಾನು ಐದು ಫೀಡರ್ ಲೈನ್ ಅನ್ನು ಅದನ್ನ ನಾವು ಫೀಡರ್ ಲೈನ್ಸ್ ಅಂತ ಕರೀತೀವಿ ಆ ಕೇವಲ ಫೀಡರ್ ಲೈನ್ ಬಗ್ಗೆ ಹೇಳ್ತೀನಿ ನಿಮಗೆ ಮೊದಲನೇ ಫೀಡರ್ ಲೈನ್ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಅವರು ಈ ದೇಶದ ರಾಜಕಾರಣಕ್ಕೆ ಬರಬೇಕಾದ್ರೆ ಅವರು ಯಂಗ್ ಆಗಿದ್ರು ವಿಪರ್ಯಾಸ ಏನಂದ್ರೆ ಇವತ್ತಿಗೂ ಕೂಡ ಅವರನ್ನ ಯುವ ನಾಯಕ ಅಂತ ಕರೀತಾರೆ ಫ್ಯಾಮಿಲಿ ಪಾಲಿಟಿಕ್ಸ್ ನಲ್ಲಿ ಅವರನ್ನ ಯುವಕ ಅಂತ ಒಪ್ಪಿಕೊಂಡಿದ್ದು ನಾಟ್ ಬಿಕಾಸ್ ಹಿ ವಾಸ್ ಯಂಗ್ ಅವರು ಯುವಕರು ಆಶಾ ಕಿರಣ ಅದಕ್ಕೋಸ್ಕರ ಅವ್ರನ್ನ ಒಪ್ಪಿಲ್ಲ ಜಸ್ಟ್ ಬಿಕಾಸ್ ಅವ್ರ ಫ್ಯಾಮಿಲಿಯಿಂದ ಬಂದ್ರು ಅಂತ ಅವ್ರನ್ನ ಒಪ್ಕೊಂಡ್ರು ಎರಡನೇ ಫೀಡರ್ ಲೈನ್ ಏನಂದ್ರೆ ಈ ಸೆಲೆಬ್ರಿಟಿ ಫೀಡರ್ ಲೈನ್ ಅಂತ ಮಂಡ್ಯದಲ್ಲಿ ರಮ್ಯಾ ಅವರು ಸಂಸದರಾದಾಗ ಅವರನ್ನ ಯುವತಿ ಅಂತ ಒಪ್ಕೊಂಡಿಲ್ಲ ಅವರು ಚಿತ್ರರಂಗದಲ್ಲಿ ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಅವರು ಸೆಲೆಬ್ರಿಟಿ ಆಗಿದ್ರು ಅದಕ್ಕೋಸ್ಕರ ಅವರನ್ನ ಯುವತಿ ರಾಜಕಾರಣಿ ಅಂತ ಗುರುತಿಸ್ಕೊಂಡ್ರು ಮೂರನೇ ಫೀಡರ್ ಲೈನ್ ಐಎಎಸ್ ಐಪಿಎಸ್ ಮಾಡಿ ಬಂದಂತವರು ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಅಣ್ಣಾಮಲೈ ಅವರು ಯಾವ್ದೋ ಒಂದು ಪಕ್ಷ ಸೇರ್ಕೊಂಡಿದ್ದಾರೆ ಇಷ್ಟೊಂದು ಕಷ್ಟಪಟ್ಟು ಐಎಎಸ್ ಐಪಿಎಸ್ ಕ್ರ್ಯಾಕ್ ಮಾಡಿ ಬಂದಿದ್ದಾರೆ ಆ ಒಂದು ಕಷ್ಟದ ಕೆಲಸಕ್ಕೆ ಅವರನ್ನ ಒಪ್ಕೊಂಡಿದ್ದಾರೆ ಬಿಟ್ರೆ ನಾಟ್ ಬಿಕಾಸ್ ಹಿ ವಾಸ್ ಯಂಗ್ ಮೊದಲನೇ ಫೀಡರ್ ಲೈನ್ ಸೆಕೆಂಡ್ ಥರ್ಡ್ ನಿಮಗೆ ಗೊತ್ತಿದೆ ನಾಲ್ಕನೇ ಫೀಡರ್ ಲೈನ್ ಏನಂದ್ರೆ ನಮ್ಮಂತೆ ನಿಮ್ಮಂತೆ ಸಾಮಾನ್ಯ ಮನೆತನದಿಂದ ಬಂದು ರಾಜಕೀಯವನ್ನ ಸೇರ್ಕೊಳ್ಳೋದು ಇವತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ಯುವಕರಿಗೆ ಸಾಧ್ಯ ಆಗಿರೋದು ಈ ನಾಲ್ಕನೇ ಫೀಡರ್ ಲೈನ್ ಅಂತ ನೀವೆಲ್ಲರೂ ಕೂಡ ಆಮ್ ಆದ್ಮಿ ಪಾರ್ಟಿಯ ನಾಯಕರ ಜೊತೆ ಸೇರ್ಕೊಂಡು ಅವ್ರು ಮಾಡ್ತಿರುವಂತ ಈ ರಾಜಕೀಯ ಕ್ರಾಂತಿಯಲ್ಲಿ ಜೊತೆಯಾಗಿ ಈ ಒಂದು ಜನಾಂದೋಲನಕ್ಕೆ ಸ್ಫೂರ್ತಿ ಆಗ್ಬೇಕು ನಿಮ್ಮನ್ನ ನೋಡಿ ಇನ್ನೊಂದಷ್ಟು ನೂರಾರು ಜನ ಸಾವಿರಾರು ಜನ ರಾಜಕಾರಣಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ ಮಾತ್ರ ಅಲ್ಲ ಈ ದೆಹಲಿಯ ಮುಖ್ಯಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಅರವಿಂದ್ ಕೇಜ್ರಿವಾಲ್ ಅವರ ಆಸೆ ಕೂಡ ನೀವೆಲ್ಲರೂ ಕಾರ್ಯಕ್ರಮದ ಕೊನೆವರೆಗೂ ಇದ್ದು ಇದರ ಸಂಪೂರ್ಣ ಮಹತ್ವದ ಅರ್ಥಗಳನ್ನ ಮಾಡ್ಕೋತೀರಾ ಅಂತ ನಂಬಿದೀನಿ ಕೊನೆಯದಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ